ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ಸೋನು ನೀವು ನೋಡ್ತಾ ಇದ್ದೀರಾ ಹೆಲ್ಪ್ಫುಲ್ ಫಾರ್ ಅವರ್ ಹೆಲ್ಪ್ಫುಲ್ ಫಾರ್ ಅವರ್ ನಲ್ಲಿ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋನಲ್ಲಿ ಮಾರ್ಕೆಟ್ ಅಲ್ಲಿ ಸಿಗುವ ಟೂತ್ ಪೇಸ್ಟ್ ನ ಟ್ಯೂಬ್ ನಲ್ಲಿ ಕೆಲವೊಂದು ಕಲರ್ ಕೋಡ್ ಗಳನ್ನ ಮೆನ್ಷನ್ ಮಾಡಿರ್ತಾರೆ ಆ ಕಲರ್ ಕೋಡ್ ನ ಅರ್ಥ ಏನು ಯಾವ ಕಲರ್ ಕೋಡ್ ನ ಟೂತ್ ಪೇಸ್ಟ್ ಸೇಫ್ ಆಗಿದೆ ಮತ್ತು ಹೆಲ್ದಿ ಆಗಿದೆ ಅದನ್ನ ತಿಳ್ಕೊಳ್ಳೋಣ ಬನ್ನಿ ಓಪ್ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗ್ಲೇ ಮಾಡ್ಕೊಳ್ಳಿ ಹಾಗೆ ಹೊಸ ವಿಡಿಯೋಸ್ ಗಳ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಮಾರ್ಕೆಟ್ ಅಲ್ಲಿ ನೂರಾರು ಬ್ರಾಂಡಿನ ಟೂತ್ ಪೇಸ್ಟ್ ಗಳು ಸಿಗ್ತಾ ಇದೆ ಅದ್ರ ಯಾವ ಟೂತ್ ಪೇಸ್ಟ್ ಒಳ್ಳೇದಿದೆ ಯಾವ ಟೂತ್ ಪೇಸ್ಟ್ ಕೆಮಿಕಲ್ ಫ್ರೀ ಆಗಿದೆ ಮತ್ತು ಯಾವ ಟೂತ್ ಪೇಸ್ಟ್ ಅಲ್ಲಿ ಕೆಮಿಕಲ್ಸ್ ಜಾಸ್ತಿ ಇರುತ್ತೆ ಇದೆಲ್ಲ ತಿಳ್ಕೊಳ್ಳಕ್ಕೆ ಆ ಟೂತ್ ಪೇಸ್ಟ್ ನಲ್ಲಿರುವ ಕಲರ್ ಕೋಡ್ ನಮಗೆ ಹೆಲ್ಪ್ಫುಲ್ ಆಗಿದೆ ಕಂಪನಿಗಳು ತಯಾರಿಸುವ ಈ ಟೂತ್ ಪೇಸ್ಟ್ ನಲ್ಲಿ ಏನೆಲ್ಲ ಕೆಮಿಕಲ್ಸ್ ಗಳು ಅವರು ಹಾಕ್ತಾ ಇದ್ದಾರಂತ ಆ ಪ್ರೊಡಕ್ಟ್ ಇನ್ಫಾರ್ಮೇಶನ್ ನ ಕಸ್ಟಮರಿಗೆ ಕೊಡೋದಿಲ್ಲ ಹಾಗಾಗಿ ನಾವೇ ಸ್ಮಾರ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಆ ಕಲರ್ ಕೋಡ್ ನ ಅರ್ಥ ಏನು ಅಂತ ಹಾಗೆ ಟೂತ್ ಪೇಸ್ಟ್ ನ ಕಲರ್ ಕೋಡ್ಸ್ ಏನ್ ಹೇಳುತ್ತಂದ್ರೆ ಆ ಟೂತ್ ಪೇಸ್ಟ್ ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ಕೆಮಿಕಲ್ ಕೆಮಿಕಲ್ಸ್ ಗಳ ಹಾಕಿದ್ದಾರೆ ಅಂತಾನು ತಿಳಿಸುತ್ತೆ ಸದ್ಯಕ್ಕೆ ಇವತ್ತಿನ ವಿಡಿಯೋನಲ್ಲಿ ಈ ಮಾಹಿತಿ ಡೆಫಿನೆಟ್ಲಿ ನಿಮಗೆ ಯೂಸ್ಫುಲ್ ಆಗುತ್ತೆ ನೀವು ಯಾವುದೇ ಟೂತ್ ಪೇಸ್ಟ್ ಪರ್ಚೇಸ್ ಮಾಡುವಾಗ ಈ ಕಲರ್ ಕೋಡ್ ನೋಡಿ ಪರ್ಚೇಸ್ ಮಾಡಿ ಹಾಗಾದ್ರೆ ಈ ಕಲರ್ ಕೋಡ್ ನ ಅರ್ಥ ಏನು ಈ ಕಲರ್ ಕೋಡ್ ಏನ್ ಸೂಚಿಸುತ್ತೆ ನೋಡೋಣ ಬನ್ನಿ ಟೂತ್ಪೇಸ್ಟ್ ನ ಟ್ಯೂಬ್ ನ ಕೊನೆಯಲ್ಲಿರುವ ಈ ಹಸಿರು ಬಣ್ಣದ ಕೋಡ್ ಇದೊಂದು ಹರ್ಬಲ್ ಟೂತ್ಪೇಸ್ಟ್ ಅಂತ ಸೂಚಿಸುತ್ತೆ ಅಂದ್ರೆ ಈ ಟೂತ್ಪೇಸ್ಟ್ ನಲ್ಲಿ ಬಳಸಿರುವ ಕೆಮಿಕಲ್ಸ್ ಮನುಷ್ಯನಿಗೆ ಹಾನಿಕಾರಕ ಅಲ್ಲ ಬದಲಾಗಿ ಕೆಮಿಕಲ್ ಫ್ರೀ ಆಗಿರುವ ಟೂತ್ಪೇಸ್ಟ್ ಅಂತ ಒಂದು ರೀತಿಯಲ್ಲಿ ಆಯುರ್ವೇದಿಕ್ ಟೂತ್ ಪೇಸ್ಟ್ ಅಂತ ಹೇಳ್ಬಹುದು ಹಾಗೆ ಹರ್ಬಲ್ ಟೂತ್ ಪೇಸ್ಟ್ ಅಂತ ಹೇಳಬಹುದು ಹಾಗಾಗಿ ಟೂತ್ ಪೇಸ್ಟ್ ನ ಟ್ಯೂಬ್ ನಲ್ಲಿರುವ ಗ್ರೀನ್ ಕಲರ್ ಕೋಡ್ ಒಂದು ರೀತಿಯಲ್ಲಿ ಒಂದು ಒಳ್ಳೆಯ ಟೂತ್ಪೇಸ್ಟ್ ಅಂತ ಸೂಚಿಸುತ್ತೆ ಇನ್ನು ಪೇಸ್ಟ್ ನ ಟ್ಯೂಬ್ ರುವ ಬ್ಲೂ ಕಲರ್ ಅಥವಾ ನೀಲಿ ಬಣ್ಣದ ಕೋಡ್ ಏನ್ ಸೂಚಿಸುತ್ತೆ ಅಂದ್ರೆ ಆ ಟೂತ್ ಪೇಸ್ಟ್ ನಲ್ಲಿ ಅರ್ಧ ಭಾಗ ಕೆಮಿಕಲ್ಸ್ ನ ಬಳಸಿದ್ದಾರೆ ಮತ್ತು ಅರ್ಧ ಭಾಗ ಪ್ರಾಕೃತಿಕ ವಸ್ತುಗಳನ್ನ ಬಳಸಿದ್ದಾರೆ ಒಂದು ರೀತಿಯಲ್ಲಿ ಹೇಳೋದಾದ್ರೆ ನ್ಯಾಚುರಲ್ ಪ್ಲಸ್ ಮೆಡಿಕಲ್ ಇಂಗ್ರೀಡಿಯಂಟ್ಸ್ ಗಳನ್ನ ಯೂಸ್ ಮಾಡಿ ಆ ಟೂತ್ ಪೇಸ್ಟ್ ನ ರೆಡಿ ಮಾಡಿದ್ದಾರೆ ಹಾಗಾಗಿ ಹಸಿರು ಬಣ್ಣ ಬಿಟ್ರೆ ನೀಲಿ ಬಣ್ಣದ ಟೂತ್ ಪೇಸ್ಟ್ ಒಂದು ಲೆಕ್ಕದಲ್ಲಿ ಒಳ್ಳೇದು ಅಂತ ಹೇಳಬಹುದು ಆದ್ರೂ ಹಸಿರು ಬಣ್ಣದ ಟೂತ್ ಪೇಸ್ಟ್ ಅನ್ನೇ ಬಳಸಲಿಕ್ಕೆ ಟ್ರೈ ಮಾಡಿ ಇನ್ನು ಟೂತ್ ಪೇಸ್ಟ್ ನ ಟ್ಯೂಬ್ ನಲ್ಲಿ ಕೆಂಪು ಬಣ್ಣದ ಕೋಡ್ ಇದೆ ಅಂದ್ರೆ ಅದರ ಅಂತ ಆ ಟೂತ್ ಪೇಸ್ಟ್ ನಲ್ಲಿ ಹೆಚ್ಚಾಗಿ ಕೆಮಿಕಲ್ಸ್ ಗಳನ್ನ ಬಳಸಿರ್ತಾರೆ ಆ ಕೆಮಿಕಲ್ಸ್ ಗಳು ನಮ್ಮ ದೇಹಕ್ಕೆ ಒಳ್ಳೇದಲ್ಲ ಸ್ಪೆಷಲ್ ಆಗಿ ಎಸ್ ಎಲ್ ಎಸ್ ಅನ್ನೋ ಒಂದು ಕೆಮಿಕಲ್ ಇದೆ ಸೋಡಿಯಂ ಲಾರಿಯಲ್ ಸಲ್ಫೇಟ್ ಅಂತ ಈ ಕೆಮಿಕಲ್ ನ ಹಾಕಿರ್ತಾರೆ ನಿಮಗೆ ಗೊತ್ತಿರ್ಲಿ ಟೂತ್ ಪೇಸ್ಟ್ ಇಂದ ನಾವು ಹಲ್ಲುಜುವಾಗ ಆ ಟೂತ್ ಪೇಸ್ಟ್ ಅಲ್ಲಿ ನೊರೆ ಬರ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಈ ಎಸ್ ಎಲ್ ಎಸ್ ಕೆಮಿಕಲ್ ಈ ಕೆಮಿಕಲ್ ನ ಶಾಂಪೂ ಸೋಪ್ ಗಳಲ್ಲಿ ಹಾಕಿರ್ತಾರೆ ಅದೇ ಕೆಮಿಕಲ್ ನೊರೆ ಬರ್ಲಿ ಅನ್ನೋಕೋಸ್ಕರ ಟೂತ್ ಪೇಸ್ಟ್ ನಲ್ಲೂ ಹಾಕ್ತಾ ಇದಾರೆ ಹಾಗಾಗಿ ರೆಡ್ ಕಲರ್ ನ ಕೋಡ್ ಇರುವ ಟೂತ್ ಪೇಸ್ಟ್ ಆದಷ್ಟು ಅವಾಯ್ಡ್ ಮಾಡಿ ಇಂತಹ ಟೂತ್ ಪೇಸ್ಟ್ ಗಳಲ್ಲಿ ಹೆಚ್ಚಾಗಿ ಡೇಂಜರಸ್ ಕೆಮಿಕಲ್ಸ್ ಗಳನ್ನ ಹಾಕಿರ್ತಾರೆ ಇನ್ನು ಒಂದು ಕಲರ್ ಇದೆ ಅದೇ ಬ್ಲಾಕ್ ಕಲರ್ ನ ಟೂತ್ ಪೇಸ್ಟ್ ಗಳು ಟೂತ್ ಪೇಸ್ಟ್ ನಲ್ಲಿರುವ ಬ್ಲಾಕ್ ಕಲರ್ ಕೋಡ್ ಏನ್ ಹೇಳುತ್ತಂದ್ರೆ ಆ ಟೂತ್ ಪೇಸ್ಟ್ ಹಂಡ್ರೆಡ್ ಪರ್ಸೆಂಟ್ ಡೇಂಜರಸ್ ಕೆಮಿಕಲ್ಸ್ ಗಳಿಂದ ತಯಾರಿಸಿದ್ದಾರೆ ಅಂತ ಬ್ಲಾಕ್ ಕಲರ್ ಕೋಡ್ ಇರುವ ಟೂತ್ ಪೇಸ್ಟ್ ಗಳನ್ನ ಯಾವುದೇ ಕಾರಣಕ್ಕೂ ಬಳಸಬೇಡಿ ಇದು ತುಂಬಾ ಡೇಂಜರಸ್ ಕೆಮಿಕಲ್ಸ್ ಗಳನ್ನ ಒಳಗೊಂಡಿರುತ್ತೆ ಹಾಗಾಗಿ ಈ ನಾಲ್ಕು ಬಣ್ಣ ಏನಿದೆ ಇದ್ರಲ್ಲಿ ಯಾವಾಗ್ಲೂ ಬೆಸ್ಟ್ ಆಗಿರೋದು ಗ್ರೀನ್ ಕಲರ್ ಒಂದು ವೇಳೆ ಗ್ರೀನ್ ಗ್ರೀನ್ ಕಲರ್ ಅಲ್ಲಿರುವ ಟೂತ್ ಪೇಸ್ಟ್ ಗಳು ನಿಮಗೆ ಸಿಗ್ತಾ ಇಲ್ಲ ಅಂದ್ರೆ ಬ್ಲೂ ಕಲರ್ ಗೆ ಹೋಗಬಹುದು ಆದ್ರೂ ಗ್ರೀನ್ ಕಲರ್ ಕೋಡ್ ಇರುವ ಟೂತ್ ಪೇಸ್ಟ್ ಗಳನ್ನೇ ಬಳಸಿ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟು ದಿನ ಟೂತ್ ಪೇಸ್ಟ್ ನಾವು ಪರ್ಚೇಸ್ ಮಾಡುವಾಗ ಈ ಕಲರ್ ಬಗ್ಗೆ ನಾವು ಅಷ್ಟು ಗಮನ ಕೊಟ್ಟಿರ್ಲಿಲ್ಲ ಆದ್ರೆ ಇನ್ನು ಮೇಲೆ ಟೂತ್ ಪೇಸ್ಟ್ ಪರ್ಚೇಸ್ ಮಾಡುವಾಗ ಫಸ್ಟ್ ಕಲರ್ ನೋಡಿ ಅದ್ರಲ್ಲಿರುವ ಕೆಮಿಕಲ್ಸ್ ಗಳ ಲಿಸ್ಟ್ ನೋಡಿ ಎಲ್ಲಾ ಕಂಪನಿಗಳು ತಮ್ಮ ಟೂತ್ ಪೇಸ್ಟ್ ಅಲ್ಲಿ ಏನೆಲ್ಲ ಬಳಸಿದಾರಂತ ಡೀಟೇಲ್ ಆಗಿ ಯಾರು ಹೇಳೋದಿಲ್ಲ ಈ ಕಲರ್ ಕೋಡ್ ಇಂದನೆ ನಾವು ಅರ್ಥ ಮಾಡ್ಕೋಬೇಕು ಈ ಟೂತ್ ಪೇಸ್ಟ್ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಅಂತ ಹೋಪ್ ನಿಮಗೆ ಈ ವಿಡಿಯೋನಲ್ಲಿ ಸಿಕ್ಕಿರುವ ಮಾಹಿತಿ ಯೂಸ್ಫುಲ್ ಆಗ್ಬಹುದು ಅಂತ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ಮನೆಯಲ್ಲೇ ಟೂತ್ ಪೇಸ್ಟ್ ನಾವು ಹೇಗೆ ರೆಡಿ ಮಾಡ್ಕೋಬಹುದು ಅಂತ ತಿಳ್ಕೊಳ್ಳೋಣ ಸದ್ಯಕ್ಕೆ ಈ ವಿಡಿಯೋನಲ್ಲಿ ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಆದಷ್ಟು ಶೇರ್ ಮಾಡಿ ದಟ್ಸ್ ಇಟ್ ಫ್ರೆಂಡ್ಸ್ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು